ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಮುಂಬೈಗೆ ಕರೆದುಕೊಂಡು ಹೋಗಿ ಕೊಲೆ ಮಾಡುತ್ತಿದ್ರು, ಕೊಲೆ ಮಾಡಿ ಬಿಸಾಕೋದು ಬಿಜೆಪಿಯ ಸಂಸ್ಕೃತಿ ಅಂತ ಅನ್ಸಾರಿ ಹೇಳಿದ್ದಾರೆ. ಶಾಸಕ ಪರಣಾಮನಹಳ್ಳಿ ರೌಡಿಗಳಿಂದ ಕಿಡ್ನಾಪ್ ಮಾಡಿಸಿದ್ದಾರೆ, ರೌಡಿಗಳನ್ನು ಕರೆಸಿ ಕಿಡ್ನಾಪ್ ಮಾಡಿಸೋದೇ ಬಿಜೆಪಿಯವರ ಸಂಸ್ಕೃತಿಯಾಗಿದೆ. ಸ್ಥಳೀಯ ಶಾಸಕ ಪರಣಾಮನಹಳ್ಳಿ, ನೀವು ಗುಂಡಾಗಿರಿ ಮಾಡ್ತೀನಿ ಅಂದ್ರೆ ಇನ್ನೊಬ್ಬರಿಗೂ ಗುಂಡಾಗಿರಿ ಮಾಡೋದಕ್ಕೆ ಬರುತ್ತೆ ಅಂತ ಅನ್ಸಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂತ್ಕೊಂಡಿದ್ರು ಇಬ್ಬರು ಕಲ್ತು ಸ್ಪ್ರೇ ಏನಪ್ಪ ಅಂದ್ರೆ ಕಣ್ಣಿಗೆ ಸ್ಪ್ರೇವನ್ನು ಹಾಕಿ ಕೈಗಳನ್ನು ಹಿಂದೆ ಕಟ್ಟಿ ನಾಲ್ಕು ನಾಲ್ಕು ಜನ ಮನುಸ್ವಾಮಿ ಹಿರೇಮಠಕ್ಕೆ ಎತ್ತಿಕೊಂಡು ಇವರಿಗೆ ಇಬ್ಬರು ಹಿಂದೆ ಏನಪ್ಪ ಅಂದ್ರೆ ಕೈ ಕಟ್ಟಿ ಮನುಸ್ವಾಮಿಗೆ ಯಾರೋ ರವಿ ಅಂತೇಳಿ ಒಬ್ಬತ ತಡಿಪಾರಾಗಿರ್ತಕ್ಕಂಥ ವ್ಯಕ್ತಿ, ಗಂಗಾವತಿಯಲ್ಲಿ ಬಿಜೆಪಿಯ ರೌಡಿ ಒಬ್ಬ ತಡಿಪಾರಾಗಿರ್ತಕ್ಕಂಥ ವ್ಯಕ್ತಿ ರವಿ. ಆ ವ್ಯಕ್ತಿ ಎದೆಗೆ ಏನಪ್ಪ ಅಂದ್ರೆ ಕಾಲಿಂದ ಎರಡು ಏಟು ಓದಿದ್ದಾನೆ ಮನುಸ್ವಾಮಿಗೆ. ನನಗೆ ಸದ್ಯ ಮನುಸ್ವಾಮಿನೇ ಮಾತಾಡಿರ್ತಕ್ಕಂಥದ್ದು ಏನೇನಾಯಿತು ಅಂತ ಈ ರೀತಿ ಮಾಡಿದ್ದಾರೆ, ಎಲ್ಲಿ ಬೇಕಲ್ಲಿ ಹೊಡೆದಿದ್ದಾರೆ, ಎಲ್ಲಿ ಬೇಕಲ್ಲಿ ಜಖಮ್ ಆಗಿದಾವ ಆತಗೆ. ಇವತ್ತು ಪುಣ್ಯ ಈ ಥರ ಕುಮಕು ಈ ಗಂಗಾವತಿಯಲ್ಲಿ ರೌಡಿ ಮತ್ತು ಗುಂಡಾಯಿಸಮ್ ರಾಜಕಾರಣ ಮಾಡ್ತಕ್ಕಂಥದ್ದು ಈ ಶಾಸಕ ಪರಣಾಮನಹಳ್ಳಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಸರಿಯಾದ ಒಂದು ಕ್ರಮ ಅಲ್ಲ. ನೀವು ಏನಾದರೂ ಇಂಥದ್ದಕ್ಕೆ ಇದೇ ಥರ ಗುಂಡಾಗಿರಿ ಮಾಡಿ ರಾಜಕೀಯ ಮಾಡ್ತೀರಂದ್ರೆ ಇನ್ನೊಬ್ಬರಿಗೆ ಸಹಿತ ಗುಂಡಾಗಿರಿ ಮಾಡಿ ರಾಜಕೀಯ ಮಾಡಕ್ಕೆ ಬರುತ್ತದೆ. ಕೊಲೆ ಮಾಡಿ ಬಿಸಾಕ್ಬಿಡ್ತಕ್ಕಂಥದ್ದು ಎಲ್ಲಿ ಬೇಕಲ್ಲಿ, ಇದು ಬಿ ಜೆ ಪಿ ಸಂಸ್ಕೃತಿನೇ ಹಾಗಿದೆ ಇಡೀ ದೇಶದಲ್ಲಿ, ಇಲ್ಲಿ ಕೇವಲ ಗಂಗಾವತಿ ಅಲ್ಲ ಇಡೀ ದೇಶದಲ್ಲಿ ಕೊಲೆ ಮಾಡೋದು ಬಿಸಾಕ್ಬಿಡೋದು, ಕೊಲೆ ಮಾಡೋದು ಬಿಸಾಕ್ಬಿಡೋದು. ಇವತ್ತು ಜನಗಳಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ, ನೋಡಿ ಇಂಥವ್ರು ಬೇಕಾ, ಇಂಥ ಸಂಸ್ಕೃತಿ ಇರ್ತಕ್ಕಂಥವ್ರು ಬೇಕಾ, ಸಂವಿಧಾನ ಇದೇ ಕೊಟ್ಟಿದೆನಾ, ಸಂವಿಧಾನದಲ್ಲಿ ಇದೇನಾ ಬರೆದಿರೋದು. ಇನ್ನಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಶುಕ್ರಾಜ್. ಶುಕ್ರಾಜ್, ಇಲ್ಲಿ ಈ ಒಂದು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಗಂಗಾವತಿ ನಗರಸಭೆ ಸದಸ್ಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಕ್ಬಾಲ್ ಅನ್ಸಾರಿ ಅವರು ಹೇಳಿರುವಂತಹ ಮಾತುಗಳು ಬಹಳ ಸ್ಫೋಟಕವಾಗಿದೆ. ಈ ಮಾತುಗಳೆಲ್ಲವೂ ಕೂಡ ಏನೇನು ಹೇಳಿದ್ದಾರೆ ಮತ್ತು ಯಾಕೆ ಈ ರೀತಿ ಹೇಳಿದ್ರು? ಖಂಡಿತ ಅಶ್ವಪುತ್ರ, ಏನಂತಂದ್ರೆ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಕಾಂಗ್ರೆಸ್ ಸದಸ್ಯನ ನಗರಸಭೆ ಸದಸ್ಯನ ಒಂದು ಕಿಡ್ನಾಪ್ ಪ್ರಕರಣ ನಡೆದಿತ್ತು ಮತ್ತು ಪೊಲೀಸರ ಒಂದು ಕಾರ್ಯಾಚರಣೆಯಿಂದ ಆರೋಪಿಗಳನ್ನು ಬಂಧಿಸಿದ್ರು. ಈ ಹಿನ್ನೆಲೆಯಲ್ಲಿ ಗಂಗಾವತಿಯ ಮಾಜಿ ಶಾಸಕರಾದಂತಹ ಇಕ್ಬಾಲ್ ಅನ್ಸಾರಿ ಒಂದು ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಈಗಾಗಲೇ ಬಿಜೆಪಿ ಇಂದನೇ ಈ ಒಂದು ಕಾಂಗ್ರೆಸ್ ಸದಸ್ಯನ ಒಂದು ಅಪಹರಣ ಆಗಿದೆ ಅಂತ ಅನ್ನೋದು ಕಾಂಗ್ರೆಸ್ ಕೂಡ ಆರೋಪ ಮಾಡಿತ್ತು. ಆದ್ರೆ ಇದೀಗ ಇಕ್ಬಾಲ್ ಅನ್ಸಾರಿ ಅವರು ಹೇಳಿರೋ ಪ್ರಕಾರ ಬಾಂಬೆಯಿಂದ ಏನು ಶಾಸಕ ಪರಣಾಮನಹಳ್ಳಿ ಗಂಗಾವತಿ ಶಾಸಕರಿದ್ದಾರೆ, ಈಗ ಅವರು ಬಾಂಬೆಯಿಂದ ರೌಡಿಗಳನ್ನ ಕರ್ಪಿಟ್ಟು ಮ್ಯಾನುವಲ್ ಅಟ್ಯಾಕ್ ಮಾಡಿ ಒಂದು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಒಂದು ಸ್ಫೋಟಕ ಮಾಹಿತಿ ನಿನ್ನೆ ತಾನೇ ಇಕ್ಬಾಲ್ ಅನ್ಸಾರಿ ಅವರು ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಇದ್ರೆ ಇಕ್ಬಾಲ್ ಅನ್ಸಾರಿ ಅವರ ಮಾತಿನಲ್ಲಿ ಆ ಒಂದು ಆಕ್ರೋಶ ಇತ್ತು, ಅದ್ರ ಜೊತೆಗೆ ಒಂದು ಏನಂತಂದ್ರೆ ಬಾಂಬೆ ರೌಡಿಸಂ ಕೂಡ ಗಂಗಾವತಿಯಲ್ಲಿ ನಡೆಯುತ್ತಿದೆ ಅನ್ನೋ ಒಂದು ಮಾಹಿತಿಯನ್ನು ಅವರು ನಿನ್ನೆ ಬಿಚ್ಚಿಟ್ಟಿದ್ದಾರೆ. ಏನಂತಂದ್ರೆ ಈಗಾಗಲೇ ನಾವು ಗಂಗಾವತಿಯಲ್ಲಿ ನಾವು ನೋಡ್ಬೇಕಾದ್ರೆ ಎಲೆಕ್ಷನ್ ಬಂತು ಅಂದ್ರೆ ಸಾಕು ಈ ಪರಣ ಆಯ್ತು ಮತ್ತು ಇಕ್ಬಾಲ್ ಅನ್ಸಾರಿ ಆಯ್ತು ಮುಖಾಮುಖಿ ಒಂದು ಆಕ್ರೋಶದ ಮಾತುಗಳನ್ನು ಆಡುವಂತದ್ದು ಕಾಮನ್. ಆದ್ರೆ ನಿನ್ನೆ ಇರತಕ್ಕಂಥದ್ದು ಒಂದು ಇಡೀ ಗಂಗಾವತಿನೇ ಬೆಚ್ಚಿ ಬೀಳತಕ್ಕಂತಹ ಒಂದು ಮಾಹಿತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಂತಹ ಒಂದು ಗಂಗಾವತಿ ಪುಟ್ಟ ನಗರದಲ್ಲಿ ರೌಡಿಸಂಗಳ ಅಟ್ಟಹಾಸ ಯಾವ ರೀತಿ ಇದೆ, ಒಂದು ಮ್ಯಾನುವಲ್ ಅಟ್ಯಾಕ್ ಮಾಡಿ ಮುಖಕ್ಕೆ ಸ್ಪ್ರೇ ಮಾಡಿಬಿಟ್ಟು ಅವ್ರನ್ನ ಎತ್ತಾಕೊಂಡು ಹೋಗ್ತಾರೆ ಅಂದ್ರೆ ಗಂಗಾವತಿಯಲ್ಲಿ ಒಂದು ರೌಡಿಸಂ ರಾಜಕಾರಣ ಮಾಡ್ತಾ ಇದೆ ಅನ್ನೋದು ಇಕ್ಬಾಲ್ ಅನ್ಸಾರಿ ಅವರ ಒಂದು ಆರೋಪ ಆಗಿತ್ತು. ಹರೀಶ್ ಪುತ್ರನ್, ಥ್ಯಾಂಕ್ ಯು ಶುಕ್ರಾಜ್ ತಮ್ಮೆಲ್ಲ ಮಾಹಿತಿಗೆ. ಗಂಗಾವತಿಯ ನಗರಸಭೆಯ ಸದಸ್ಯ ಮನೋಹರ್ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನು ನೀಡಿರುವಂಥದ್ದು. ಶಾಸಕ
ಪರಣ್ಣ ಮುನವಳ್ಳಿ ರೌಡಿಗಳಿಂದ ಕಿಡ್ನಾಪ್ ಮಾಡಿಸಿದ್ದಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಕ್ಬಾಲ್ ಅನ್ಸಾರಿ ಅವರು ಮಾಜಿ ಶಾಸಕರು ಗಂಗಾವತಿ ಮಾಜಿ ಶಾಸಕರು ಮುಂಬೈಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕೊಲೆ ಮಾಡಿ ಬಿಸಾಕ್ಬಿಡ್ತಾರೆ ಇದು ಬಿಜೆಪಿಯ ಸಂಸ್ಕೃತಿ ಆಗಿಬಿಟ್ಟಿದೆ ಅಂತ ಹೇಳಿದ್ದಾರೆ